ಸೌತಾಂಪ್ಟನ್ನಲ್ಲಿ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆಯುತ್ತಿರುವಂತಹ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ಅತ್ಯಂತ ರಣರೋಚಕ ಹಂತಕ್ಕೆ ತಲುಪಿದೆ ಅಂತಲೇ ಹೇಳಬಹುದಾಗಿದೆ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದ ಎರಡನೇ ಇನ್ನಿಂಗ್ಸಲ್ಲಿ ಟೀಮ್ ಇಂಡಿಯಾ ಇದೀಗ ನ್ಯೂಜಿಲೆಂಡ್ ಎದುರು 37 ರನ್ಗಳ ಅಂತರದ ಲೀಡನ್ನು ತೆಗೆದುಕೊಂಡಿದೆ. ಇನ್ನು ಅಂತಿಮ ದಿನದಲ್ಲಿ ಟೀಮ್ ಇಂಡಿಯಾ ಯಾವ ರೀತಿಯಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತದೆ ಎನ್ನುವುದರ ಮೇಲೆ ಪಂದ್ಯದ ಫಲಿತಾಂಶ ಅವಲಂಬಿತವಾಗಿದೆ ಅಂತಲೇ ಹೇಳಬಹುದಾಗಿದೆ. ಹಾಗಾದರೆ ಅಂತಿಮ ದಿನದಲ್ಲಿ ಟೀಮ್ ಇಂಡಿಯಾ ಯಾವ ರಣತಂತ್ರದೊಂದಿಗೆ ಕಣಕ್ಕಿಳಿಯುವ ಸಾಧ್ಯತೆ ಇದೆ, ಹಾಗೆಯೇ ಎರಡನೇ ಇನ್ನಿಂಗ್ಸಲ್ಲಿ ರೋಹಿತ್ ಶರ್ಮಾ ಔಟ್ ಆದ ರೀತಿ ಹೇಗಿತ್ತು ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಪ್ರಕಾರ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ಡ್ರಾದಲ್ಲಿ ಅಂತ್ಯಗೊಳ್ಳುತ್ತದೆಯೋ ಅಥವಾ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಲ್ಲಿ ಇನ್ನೂ ಕೂಡ ಟೀಮ್ ಇಂಡಿಯಾಕ್ಕೆ ಗೆಲ್ಲುವ ಅವಕಾಶವಿದೆಯೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ. ಸೌತಾಂಪ್ಟನ್ನಲ್ಲಿ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆಯುತ್ತಿರುವಂತಹ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ಅತ್ಯಂತ ರಣರೋಚಕ ಹಂತಕ್ಕೆ ತಲುಪಿದೆ ಅಂತಲೇ ಹೇಳಬಹುದಾಗಿದೆ. ಮೊದಲ ಇನ್ನಿಂಗ್ಸಲ್ಲಿ ಟೀಮ್ ಇಂಡಿಯಾ 217 ರನ್ಗಳನ್ನು ಹೊಡೆದಿತ್ತು. ಇದಕ್ಕೆ ಉತ್ತರವಾಗಿ ನ್ಯೂಜಿಲೆಂಡ್ ತಂಡ ತನ್ನ ಮೊದಲ ಇನ್ನಿಂಗ್ಸಲ್ಲಿ 249 ರನ್ಗಳಿಗೆ ಆಲ್ ಔಟ್ ಆಗಿತ್ತು. ಈ ಮೂಲಕ ನ್ಯೂಜಿಲೆಂಡ್ ತಂಡ ಮೊದಲ ಇನ್ನಿಂಗ್ಸಲ್ಲಿ 37 ರನ್ಗಳ ಅಲ್ಪ ಮೊತ್ತದ ಮುನ್ನಡೆಯನ್ನು ಸಾಧಿಸಿತ್ತು. ಇನ್ನು ಎರಡನೇ ಇನ್ನಿಂಗ್ಸ್ ಆರಂಭಿಸಿರುವಂತಹ ಟೀಮ್ ಇಂಡಿಯಾ ಇದೀಗ 2 ವಿಕೆಟ್ಗಳನ್ನು ಕಳೆದುಕೊಂಡು 64 ರನ್ಗಳನ್ನು ಹೊಡೆದಿದೆ. ಈ ಮೂಲಕ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ಎದುರು ಎರಡನೇ ಇನ್ನಿಂಗ್ಸಲ್ಲಿ 37 ರನ್ಗಳ ಲೀಡ್ ಅನ್ನು ತೆಗೆದುಕೊಂಡಿದೆ. ಇನ್ನು ಅಂತಿಮ ದಿನದಲ್ಲಿ ಟೀಮ್ ಇಂಡಿಯಾ ಉತ್ತಮ ರನ್ ರೇಟ್ನಲ್ಲಿ ರನ್ಗಳನ್ನು ಕಲೆಹಾಕಿ ನ್ಯೂಜಿಲೆಂಡ್ ತಂಡಕ್ಕೆ 200ಕ್ಕೂ ಹೆಚ್ಚಿನ ಟಾರ್ಗೆಟ್ ಅನ್ನು ಅಂತಿಮ ದಿನದಲ್ಲಿ ನೀಡುತ್ತದೆಯೋ ಅಥವಾ ಅಂತಿಮ ದಿನದಲ್ಲಿ ಟೀಮ್ ಇಂಡಿಯಾ ನಿಧಾನಗತಿಯ ಬ್ಯಾಟಿಂಗ್ಗೆ ಮೊರೆ ಹೋಗಿ ಪಂದ್ಯವನ್ನು ಡ್ರಾ ಮಾಡಿಕೊಳ್ಳುವಂತ ಮನಸ್ಸು ಮಾಡುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇನ್ನು ಎರಡನೇ ಇನ್ನಿಂಗ್ಸ್ ಅಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಉತ್ತಮವಾಗಿ ಆಡುತ್ತಿದ್ದಂತಹ ರೋಹಿತ್ ಶರ್ಮಾ LBW ಬಲೆಗೆ ಬಿದ್ದರು. ಟೀಮ್ ಸೌತಿ ಮಾಡಿದಂತಹ 27ನೇ ಓವರ್ನ 5ನೇ ಎಸೆತದಲ್ಲಿ ರೋಹಿತ್ ಶರ್ಮಾ LBW ಆದರು. ಟೀಮ್ ಸೌತಿ ಮಾಡಿದಂತಹ 27ನೇ ಓವರ್ನ 5ನೇ ಎಸೆತ ಹೊರಗೆ ಹೋಗುತ್ತಿತ್ತು. ಹೀಗಾಗಿ ರೋಹಿತ್ ಶರ್ಮಾ ಆ ಬಾಲ್ ಅನ್ನು ಆಡದೆ ಬಿಡಲು ಹೋದರು, ಆದರೆ ಪಿಚ್ ಮೇಲೆ ಬಿದ್ದಂತಹ ಬಾಲ್ ಸೀದಾ ಒಳಗಡೆ ಬಂತು. ಹೀಗಾಗಿ ರೋಹಿತ್ ಶರ್ಮಾ ಅವರ ಪ್ಯಾಡ್ಗೆ ಬಾಲ್ ತಾಗಿತ್ತು. ಹೀಗಾಗಿ ನ್ಯೂಜಿಲೆಂಡ್ ತಂಡದ ಆಟಗಾರರು LBW ಜೋರು ಮಟ್ಟದ ಅಪೀಲ್ ಅನ್ನು ಮಾಡಿದರು. ಅಂಪೈರ್ ಸ್ವಲ್ಪ ಹೊತ್ತು ಆಲೋಚಿಸಿ ರೋಹಿತ್ ಶರ್ಮಾ ಅವರನ್ನು LBW ಅಂತ ತೀರ್ಮಾನವನ್ನು ನೀಡಿದರು. ಅಂಪೈರ್ ಈ ತೀರ್ಮಾನವನ್ನು ನೀಡುತ್ತಿದ್ದ ಹಾಗೆ ರೋಹಿತ್ ಶರ್ಮಾ ತುಂಬಾನೇ ಬೇಸರಕ್ಕೆ ಒಳಗಾದರು ಅಂತಾನೆ ಹೇಳಬಹುದಾಗಿದೆ. ರೋಹಿತ್ ಶರ್ಮಾ ಎರಡನೇ ಇನ್ನಿಂಗ್ಸ್ ಅಲ್ಲಿ ಉತ್ತಮವಾಗಿ ಆಡುತ್ತಿದ್ದರು. ಹೀಗಾಗಿ ಎರಡನೇ ಇನ್ನಿಂಗ್ಸ್ ಅಲ್ಲಿ ರೋಹಿತ್ ಶರ್ಮಾ ಕಡೆಯಿಂದ ಒಂದು ದೊಡ್ಡ ಇನ್ನಿಂಗ್ಸ್ ನ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳು ಇದ್ದರು. ಆದರೆ ಅಂಪೈರ್ ನೀಡಿದಂತ LBW ತೀರ್ಮಾನದಿಂದ ರೋಹಿತ್ ಶರ್ಮಾ ತುಂಬಾನೇ ಬೇಸರಕ್ಕೆ ಒಳಗಾಗಿ ಭಾವುಕತೆಯಿಂದ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕಿದರು. ಇನ್ನು ಟಿವಿ ರಿಪ್ಲೇಯಲ್ಲಿ ರೋಹಿತ್ ಶರ್ಮಾ ಅವರ LBW ಡಿಸಿಷನ್ ಹಿಟ್ಟಿಂಗ್ ದ ವಿಕೆಟ್ ಅಂಪೈರ್ಸ್ ಕಾಲ್ ಆಗಿತ್ತು. ಒಂದು ವೇಳೆ ಅಂಪೈರ್ ಏನಾದರೂ ರೋಹಿತ್ ಶರ್ಮಾ ಅವರನ್ನು ನಾಟ್ ಔಟ್ ಅಂತ ತೀರ್ಮಾನ ರೋಹಿತ್ ಶರ್ಮಾ ಅವರನ್ನು ನಾಟ್ ಔಟ್ ಎಂದು ತೀರ್ಮಾನವನ್ನು ನೀಡಿದ್ದರೆ ಆಗ ರೋಹಿತ್ ಶರ್ಮಾ ನಾಟ್ ಔಟ್ ಆಗಿ ಇರುತ್ತಿದ್ದರು ಮತ್ತು ಎರಡನೇ ಇನ್ನಿಂಗ್ಸ್ ಅಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದರು. ಆದರೆ ಅಂಪೈರ್ ರೋಹಿತ್ ಶರ್ಮಾಗೆ ಔಟ್ ಎಂಬ ತೀರ್ಮಾನವನ್ನು ನೀಡಿದ್ದರಿಂದ ರೋಹಿತ್ ಶರ್ಮಾ ಎರಡನೇ ಇನ್ನಿಂಗ್ಸ್ ಅಲ್ಲಿ ಕೇವಲ 30 ರನ್ಗೆ ಔಟ್ ಆಗಿ ನಿರಾಸೆಯಿಂದ ಹೊರ ನಡೆಯಬೇಕಾಯಿತು ಅಂತಲೇ ಹೇಳಬಹುದಾಗಿದೆ. ಇನ್ನು ರೋಹಿತ್ ಶರ್ಮಾ ಅವರ ಔಟ್ ಡಿಸಿಷನ್ ಬಗ್ಗೆ ಅಂಪೈರ್ ನೀಡಿದಂತಹ ತೀರ್ಮಾನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.